ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಈ ದಿನ ನಮ್ಮೊಂದಿಗೆ ಡಾಕ್ಟರ್ ದೀಕ್ಷಾ ಇದ್ದಾರೆ ದೀಕ್ಷಾ ನಾಯಕರವರು ಆಹಾರ ತಜ್ಞರು ಡೈಟಿಷಿಯನ್ ಇವರೊಂದಿಗೆ ನಾವು ಬೊಜ್ಜಿನ ಸಮಸ್ಯೆ ಕುರಿತು ಮಾತನಾಡೋಣ ಡಾಕ್ಟ್ರೇ ನಮ್ಮೆಲ್ಲ ಕೇಳುಗರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ ನಮಸ್ಕಾರ ಡಾಕ್ಟ್ರೇ ಈಗಾಗಲೇ ನಾನು ಹೇಳಿದೆ ನಮ್ಮ ಕೇಳುಗರಿಗೆ ಯಾವ ಸಮಸ್ಯೆ ಕುರಿತು ಯಾರೊಂದಿಗೆ ಮಾತನಾಡ್ತಿದ್ದೀವಿ ಅಂತ ಒಬ್ಬ ಆಹಾರ ತಜ್ಞರಾಗಿ ತಾವು ಈ ಒಂದು ಸಮಸ್ಯೆ ಏನಿದೆ ಬೊಜ್ಜು ಇದ್ರ ಕುರಿತು ಮನಸ್ಸಿನಲ್ಲಿ ಮೊದಲನೇದಾಗಿ ಮೂಡೋ ಪ್ರಶ್ನೆ ಏನು ಅಂದರೆ ವೈದ್ಯಕೀಯ ಪರಿಭಾಷೆಯಲ್ಲಿ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ಬೊಜ್ಜು ಅಂದರೆ ಏನು ಬೊಜ್ಜು ಅಂದರೆ ನಮ್ಮ ಹೈಟಿಗೆ ಇರಬೇಕಾದಂತಹ ತೂಕಕ್ಕಿಂತ ಹೆಚ್ಚಾದರೆ ಫಾರ್ ಎಕ್ಸಾಂಪಲ್ ಏನಂದರೆ ನಾವಿವಾಗ ನೂರ ಅರವತ್ತು ಸೆಂಟಿಮೀಟರ್ಸ್ ನಮ್ಮ ಹೈಟ್ ಇರುತ್ತೆ ನಾವು ಅರವತ್ತು ಕೆ ಜಿ ಅಷ್ಟೇ ನಮ್ಮ ತೂಕ ಇರಬೇಕು ಅದರಿಂದ ಹೆಚ್ಚಿದ್ರೆ ನಮಗೆ ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ ಇದೆ ಅಂತ ಹೇಳ್ತೇವೆ ಹೆಚ್ಚು ಅಂದರೆ ಎಷ್ಟು ಹೆಚ್ಚು ಅದರಿಂದ ಶೇಕಡ ಹತ್ತು ಪರ್ಸೆಂಟ್ ಹೆಚ್ಚಿದರೆ ತೂಕ ಹೆಚ್ಚಿದೆ ಅಂತ ಹೇಳ್ತೀವಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾದಾಗ ಅದನ್ನು ಬೊಜ್ಜಿನ ಸಮಸ್ಯೆ ಅಥವಾ ಒಬೆಸಿಟಿ ಇದೆ ಅಂತ ಹೇಳ್ತೀವಿ ಅಂದರೆ ನಮ್ಮ ಎತ್ತರಕ್ಕೆ ಎಷ್ಟು ತೂಕ ಇರಬೇಕೋ ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ನಾವು ಇದಕ್ಕೆ ಬೊಜ್ಜು ಅಂತ ಹೇಳ್ತೀವಿ ತುಂಬ ತೂಕ ಆದಾಗ ಈ ಒಂದು ಪದವನ್ನು ಬಳಸಲಿಕ್ಕೆ ನಾವು ಆರಂಭಿಸ್ಬೋದು ಅಂತ ತಮ್ಮ ಒಂದು ಅಭಿಪ್ರಾಯ ಡಾಕ್ಟರ್ ಇದರಲ್ಲಿ ಇಷ್ಟೆತ್ತರಕ್ಕೆ ಇಷ್ಟು ತೂಕ ಅನ್ನೋದು ಮಕ್ಕಳಿಗೆ ಬೇರೆ ಥರ ಮಹಿಳೆಯರಿಗೆ ಬೇರೆ ಥರ ಮತ್ತು ಪುರುಷರಿಗೆ ಬೇರೆ ಥರ ಈ ರೀತಿ ಇರುತ್ತೋ ಅಥವಾ ಎಲ್ರಿಗೂ ಒಂದೇ ಥರ ಇರುತ್ತೋ ನಾವು ಯಾವ ಫಿಸಿಯೋಲಾಜಿಕಲ್ ಕಂಡೀಷನ್ ಫಿಸಿಯೋಲಾಜಿಕಲ್ ಕಂಡೀಷನ್ ಅಂದರೆ ಯಾವ ವಯಸ್ಸಿನಲ್ಲಿದ್ದೀವಿ ಆಮೇಲೆ ಕೆಲವೊಬ್ರು ಗರ್ಭಿಣಿಯರಿಗೆ ಬೇರೆ ಇರುತ್ತೆ ಆಮೇಲೆ ಹಾಲು ಉಣಿಸುವಿಕೆ ಸಮಯದಲ್ಲಿ ತಾಯಂದಿರು ಅವ್ರದ್ದು ಬಿ ಎಮ್ ಆರ್ ಬಿ ಎಮ್ ಆರ್ ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ನಾವು ಯಾವುದೇ ಕ್ರಿಯೆ ಮಾಡದೆ ನಮ್ಮ ಆರ್ಗನ್ಸ್ ಆದಂತಹ ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡಲಿಕ್ಕಾಗಲಿ ಅಥವಾ ನಮ್ಮ ಕಿಡ್ನಿ ಯೂರಿನನ್ನು ಫಿಲ್ಟರ್ ಮಾಡಲಿಕ್ಕಾಗಲಿ ಎಷ್ಟು ಎನರ್ಜಿ ಯೂಸ್ ಮಾಡುತ್ತಲ್ಲ ಅದನ್ನು ಬೇಸಲ್ ಮೆಟಬಾಲಿಕ್ ರೇಟ್ ಹೇಳ್ತೀವಿ ಅದು ತುಂಬ ವೇರಿ ಇರುತ್ತೆ ಇವಾಗ ಚಿಕ್ಕ ಮಕ್ಕಳಲ್ಲಿ ಬೇಸಲ್ ಮೆಟಬಾಲಿಕ್ ರೇಟ್ ಹೈ ಇರುತ್ತೆ ತುಂಬ ಬೇಗ ಬೆಳವಣಿಗೆ ಆಗ್ತಿರುತ್ತೆ ತುಂಬ ಫಾಸ್ಟ್ ಗ್ರೋತ್ ಆಗ್ತಿರುತ್ತೆ ಆಮೇಲೆ ದೊಡ್ಡವರು ಅಂದರೆ ಟೀನೇಜಲ್ಲೂ ಪ್ಯೂಬರ್ಟಿ ಅಂತೀವಿ ಅದೇ ಹರೆಯ ಮಕ್ಕಳಲ್ಲಿ ಅದು ಜಾಸ್ತಿ ಇರುತ್ತೆ ಒಂದು ಆ ವಯಸ್ಸಿನ ಮೇಲೆ ಬಂದ ತಕ್ಷಣ ನಾವೇನು ಅಡಲ್ಟ್ಹುಡ್ ಅಂತೀವಲ್ಲ ನಾವು ಅವರಲ್ಲಿ ತುಂಬ ಜಾಸ್ತಿ ಇರಲ್ಲ ಮೆಟಬಾಲಿಕ್ ರೇಟ್ ಒಂದು ಸ್ಟೆಬಿಲಿಟಿಗೆ ಬಂದ್ಬಿಡ್ತೀವಿ ಯಾಕಂದರೆ ಏನು ಗ್ರೋತ್ ಆಗ್ತಿರಲ್ಲ ಬೆಳವಣಿಗೆ ಇರಲ್ಲ ಹಾಗಾಗಿ ಬಿಟ್ಬಿಟ್ಟು ಅವರಲ್ಲಿ ನಾರ್ಮಲ್ ಇರುತ್ತೆ ಆ ಏಜಲ್ಲಿ ನಮ್ಮಲ್ಲಿ ಬೊಜ್ಜು ಡೆಪಾಸಿಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಓಹೋ ಇನ್ನೊಂದೇನೆಂದ್ರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ತಿನ್ಸ್ತಾ ಹೋದ್ವಿ ಅಂದ್ರೆ ದೊಡ್ಡವರಾದ್ಮೇಲೆ ಬೊಜ್ಜು ಇರುವಂತಹ ಚಾನ್ಸಸ್ ಹೆಚ್ಚಾಗತ್ತೆ ಬಟ್ ಅದೇ ನಾವು ನಾರ್ಮಲ್ ಆಗಿ ಅವ್ರು ಎಷ್ಟ್ ತಿಂತಾರೆ ಅಷ್ಟೇ ಉಣ್ಸಿ ಏನು ಹೊರಗಡೆ ಫುಡ್ಸ್ ಜಂಕ್ ಫುಡ್ಸ್ ಕಾರ್ಬೋನೇಟೆಡ್ ಬೆವರೇಜಸ್ ಏನ್ ಹೇಳ್ತೀವಲ್ಲ ಅವೆಲ್ಲ ಕೊಡದೆ ಇದ್ರೆ ನಾರ್ಮಲ್ ಆಗಿ ನಮ್ಗೆಸ್ಟ್ ಬೇಕು ಅದಷ್ಟೇ ಆಹಾರ ಮನೆ ಆಹಾರ ಏನ್ ಕೊಡ್ತೀವಿ ಅದರಿಂದ ಬೊಜ್ಜಾಗೋ ಸಮಸ್ಯೆ ನಮ್ಗೆ ಇರಲ್ಲ ಅದೇ ನಾವು ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೂ ಬೇರೆ ಬೇರೆ ಇರುತ್ತೆ ಮೆಟಬಾಲಿಕ್ ರೇಟ್ ಸೇಮ್ ಇರುತ್ತೆ ಬಟ್ ಯಾವುದೇ ಕೆಲಸ ಮಾಡಬೇಕಾದ್ರೆ ಎಷ್ಟು ಎನರ್ಜಿ ಸ್ಪೆಂಡ್ ಆಗುತ್ತಲ್ಲ ಅದು ಡಿಫ್ರೆಂಟ್ ಇರುತ್ತೆ ಇವಾಗ ನಮ್ಮೆಲ್ರಿಗೂ ಗೊತ್ತು ನಾವೆಲ್ಲ ಹೇಳ್ತೀವಿ ಮಹಿಳೆಯರಿಗೆ ತುಂಬ ಜಾಸ್ತಿ ತೂಕ ಎತ್ತೋದಾಗಲಿ ಹೆಚ್ಚು ಕೆಲಸ ಮಾಡೋದಾಗ್ಲಿ ಆಗಲ್ಲ ಅದೇ ಪುರುಷರಿಗೆ ಎನರ್ಜಿ ಜಾಸ್ತಿ ತುಂಬ ಮೆಸಲ್ ಸ್ಟ್ರೆಂತ್ ಇರುತ್ತೆ ಅವ್ರು ತುಂಬ ಬೇಗ ಮಾಡ್ತಾರೆ ಅವರು ಸ್ಪೆಂಡ್ ಮಾಡೋ ಎನರ್ಜಿನೇ ಬೇರೆ ಆಮೇಲೆ ಬೊಜ್ ಬಂದಾಗ ಪುರುಷರಿಗೆ ಆಮೇಲೆ ಮಹಿಳೆಯರಿಗೆ ಇಬ್ಬರಿಗೂ ಬೇರೆ ಬೇರೆ ಥರದ ಬೊಜ್ಜು ಬೇರೆ ಬೇರೆ ಬಾಡಿ ಪಾರ್ಟ್ಸಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೊಜ್ಜು ಡೆಪಾಸಿಷನ್ ನೋಡ್ತೀವಿ ಆ ಥರ ಇರುತ್ತೆ ಸೊ ನಾವು ಜನರಲ್ ಆಗಿ ಬೊಜ್ಜು ಅಂದ ತಕ್ಷಣ ಎಲ್ಲರೂ ಹಿಂಗೆ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಬ್ರು ಹೇಳ್ತಾರೆ ಪೇಶೆಂಟ್ಸ್ ನಾವು ಕೈ ಕಾಲು ಸಣ್ಣ ಮೇಡಮ್ ಹೊಟ್ಟೆ ಡುಮ್ಮ ಆ ಥರ ಅಷ್ಟೇ ಆಕಿದೆ ನಮಗೆಲ್ಲ ಥರನೂ ಫುಲ್ ಬಾಡಿಯಲ್ಲಿ ಅಷ್ಟೇ ವೇಟ್ ಇರಬೇಕಿತ್ತಲ್ಲ ಸೊ ಅವ್ರ ಮೆಟಬಾಲಿಸಮ್ ಬೇರೆ ಅವರು ಮಾಡುವಂಥ ಚಟುವಟಿಕೆ ಮೇಲೆ ಅವ್ರ ದೇಹದ ತೂಕ ಡಿಟರ್ಮೈನ್ ಆಗುತ್ತೆ ಹ್ಞೂ ಹ್ಞೂ ಹಾಗಾಗಿ ತಾವು ಹೇಳ್ತಿರೋದೇನೆಂದರೆ ಮಕ್ಕಳಿಗೆ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ರೀತಿಯಿಂದ ನಾವು ಅವರವರ ಎತ್ತರ ಮತ್ತು ತೂಕ ಅದನ್ನು ನಾವು ಬೇರೆದಾಗೆ ನೋಡಬೇಕಾಗತ್ತೆ ಎಲ್ರಿಗೂ ಒಂದನ್ನೇ ನಾವು ಹೇಳಲಿಕ್ಕೆ ಆಗೋದಿಲ್ಲ ಜೊತೆಗೆ ಮಹಿಳೆಯರಲ್ಲೇ ಆದ್ರೂ ಹಾಲು ಉಣಿಸುವ ತಾಯಿಗೆ ಬೇರೆ ಥರದಲ್ಲಿ ಗರ್ಭಿಣಿ ತಾಯಿಗೆ ಬೇರೆ ಥರದಲ್ಲಿ ಬೇರೆ ಬೇರೆ ವಯೋಮಾನದವ್ರಿಗೆ ಬೇರೆ ಬೇರೆ ಥರದಲ್ಲಿ ಆ ರೀತಿ ನೋಡಬೇಕಾಗತ್ತೆ ಅಂತ ಹಾಗಾಗಿ ಇದೊಂದು ವಿಸ್ತೃತವಾದ ಶಾಸ್ತ್ರವೇ ಆಗಿರುವಂಥದ್ದು ಅಲ್ವೇ ಡಾಕ್ಟ್ರೆ ಈಗ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಸರಿಯಾಗಿ ತಿನ್ನಿಸ್ತಿದೀವೋ ಇಲ್ಲವೋ ಈ ರೀತಿ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದು ಹೇಗೆ ಎಷ್ಟು ಸರಿಯಾದ್ದು ಮತ್ತು ಎಷ್ಟ್ರ ಮೇಲೆ ಅದು ಬೊಜ್ಜಿಗೆ ಕಾರಣವಾಗುತ್ತೆ ಅನ್ನೋದ್ರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಇವಾಗ ಚಿಕ್ಕ ಮಕ್ಕಳಿಗೆ ಒಂದು ವರ್ಷ ಹಿಟ್ಟಾಗೋ ಮಟ್ಟನೂ ಅವರಿಗೆ ಉಪ್ಪು ಕೊಡಬಾರ್ದು ಹೇಳ್ತೀವಿ ಉಪ್ಪು ಕೊಡಬಾರ್ದು ಸಕ್ಕರೆ ಕೊಡಬಾರ್ದು ಬಟ್ ಅದನ್ನು ಯಾರೂ ಅಷ್ಟು ಫಾಲೋ ಮಾಡಲ್ಲ ಇವಾಗ ಮನೆ ಆಹಾರ ಅಷ್ಟೇ ಇರೋಲ್ಲ ಹೊರಗಡೆ ಚಾಕ್ಲೇಟ್ಸ್ ಇವಾಗ ಮನೆಗೆ ಯಾರು ಅತಿಥಿಗಳು ಬಂದರೆ ಅವರೇನೋ ಒಂದು ಮಗು ಇದೆ ಅಂದ ತಕ್ಷಣ ಬಿಸ್ಕೆಟ್ ತರೋದು ಬ್ರೆಡ್ ಬಿಸ್ಕೆಟ್ ಇದು ಕಾಮನ್ ಆಗಿಬಿಟ್ಟಿದೆ ಇವಾಗ ಆಮೇಲೆ ಕೆಲವೊಬ್ಬರಂತೂ ಟೀಯಲ್ಲಿ ಅದ್ಬಿಟ್ಟು ತಿನ್ನಿಸ್ತಾರೆ ಬಿಸ್ಕೆಟನ್ನು ಮಕ್ಕಳಿಗೆ ಅದೆಲ್ಲ ಏನೂ ನಮಗೆ ಬೇರೆ ನ್ಯೂಟ್ರಿಯೆಂಟ್ ಸಿಕ್ತಿಲ್ಲ ಅದರಿಂದ ಸುಮ್ಮನೆ ಎನರ್ಜಿ ಅಷ್ಟೇ ಸಿಕ್ತಿದೆ ಅದೇ ನಾವು ಮಗುಗೆ ಮೊದಲಿನ ಥರ ಹೊರಗಡೆ ಆಟಾಡಲಿಕ್ಕೂ ಬಿಡಲ್ಲ ಬಿಡೋಲ್ಲ ಇವಾಗೆಲ್ಲ ಸೊ ಒಂದು ರಿಸ್ಟ್ರಿಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಒಬ್ಬರ ಕೈಯಿಂದ ಒಬ್ಬರು ಎತ್ಕೋತಾರೆ ಅದಷ್ಟೇ ಇರುತ್ತೆ ಅದ್ರ ಚಟುವಟಿಕೆ ಅದರಿಂದ ಅದು ಜಾಸ್ತಿ ಫ್ಯಾಟ್ ಡೆಪಾಸಿಷನ್ ಆಗ್ತಾನೆ ಹೋಗುತ್ತೆ ಮಗುಗೆ ಚಿಕ್ಕ ಮಕ್ಳು ಎಲ್ಲರೂ ಮುದ್ದು ಮಾಡ್ತಾರೆ ಗುಂಡ್ಗುಂಡಕ್ಕಿದ್ದಾರೆ ಅಂತ ಅದೇ ಸ್ವಲ್ಪ ದೊಡ್ಡವರು ಆದ ತಕ್ಷಣ ನಮ್ಮ ಪೇರೆಂಟ್ಸಿಗಂತೂ ಕಾಣೋದೇ ಇಲ್ಲ ಅದು ಯಾಕಂದ್ರೆ ಅಷ್ಟು ಮುದ್ದಾಗಿ ಇದೆ ನನ್ನ ಮಗು ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ಇರತ್ತೆ ಯಾರು ಹೊಗಳಿದ ತಕ್ಷಣ ಅದು ಅವ್ರಿಗೆ ಯಾವಾಗ ಗೊತ್ತಾಗತ್ತಂದ್ರೆ ಮಗು ಸ್ಕೂಲಿಗೆ ಹೋಗ್ತಿದೆ ಸ್ಕೂಲಲ್ಲಿ ಎಲ್ಲರೂ ಅವ್ರಿಗೆ ಕಾಡ್ತಾರೆ ಏ ಡುಮ್ಮ ಡುಮ್ಮ ಆ ತರ ಕಾಡಿದಾಗ ಅದ ಅವ್ರಿಗೆ ರಿಯಲೈಸ್ ಆಗ್ಲಿಕ್ಕೆ ಶುರು ಆಗುತ್ತೆ ಓ ನಮ್ಮ ಮಗುಗೆ ಈ ತರ ಹೇಳ್ತಿದ್ದಾರೆ ಅವಾಗ ಕಡಿಮೆ ಮಾಡು ಕಡಿಮೆ ಮಾಡು ಅಂತ ಪೇರೆಂಟ್ಸ್ ಸ್ಟಾರ್ಟ್ ಮಾಡ್ತಾರೆ ಆ ವಯಸ್ಸಿಗೆ ಬಂದ ಮೇಲೆ ಮಗುಗೆ ಅದೇ ಜಂಕ್ ಫುಡ್ಸ್ ಏನು ಹೇಳ್ತೀವಲ್ಲ ಅದೆಲ್ಲ ತಿಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಆವಾಗ ಆಟೋಮ್ಯಾಟಿಕ್ಲಿ ಅದಕ್ಕೆ ಬಾಯಿ ಹಿಡಿಲಿಕ್ಕೆ ಆಗಲ್ಲ ಬೆಳೆಯೋ ವಯಸ್ಸು ಬೇರೆ ಫ್ರೆಂಡ್ ಸರ್ಕಲ್ ಬೇರೆ ಪಿಯರ್ ಪ್ರೆಷರ್ ಅನ್ನೋದು ಇನ್ನೊಂದು ಇವಾಗ ಸುಮಾರು ಜನ ನಮ್ಮಲ್ಲಿ ಬರೋರು ಇಲ್ಲ ಮೇಡಮ್ ನಾವು ಏನೂ ತಿನ್ನ ಕೊಡಲ್ಲ ಬಟ್ ಬೇರೆ ಮಕ್ಕಳು ತಂದಿರ್ತಾರಲ್ಲ ಸ್ಕೂಲಲ್ಲಿ ಮನೆಗೆ ಬಂದು ಅವ್ರು ಹಠ ಮಾಡೋದು ಇಲ್ಲ ನಂಗೆ ಅದೇ ಬೇಕು ಅಂತ ಅದು ನಮಗೆ ತಡಿಲಿಕ್ಕೆ ಆಗ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ ಆ ಥರ ಆಗೋದ್ರಿಂದ ಏನಾಗ್ಬಿಡತ್ತೆ ಮಕ್ಕಳಿಗೆ ತಿನ್ನಬೇಡಿ ಒಮ್ಮೆ ತಿನ್ನಿಸ್ಬಿಟ್ಟು ಆಮೇಲೆ ತಿನ್ನಬೇಡಿ ಅನ್ನೋದು ಕಷ್ಟ ಎಂದು ತಿನ್ನಿಸ್ದೇ ಇರೋದು ಎಷ್ಟೋ ಬೆಟರ್ ಯಾವಾಗೋ ಒಮ್ಮೆ ಆಮೇಲೆ ಅವ್ರು ತಿಂತಿದ್ದಾರೆ ನೀವು ತಿನ್ನಬೇಡಿ ಅನ್ನೋಕ್ಕಿಂತ ಯಾಕೆ ತಿನ್ನಬಾರ್ದು ಅಂತ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಾವು ಅದು ಮಾಡಬೇಡ ಅಷ್ಟೇ ಹೇಳ್ತೀವಿ ಯಾಕೆ ಮಾಡಬಾರ್ದು ಮಾಡಿದರೆ ಏನಾಗತ್ತೆ ಅನ್ನೋದು ಹೇಳೋದು ತುಂಬ ಮುಖ್ಯವಾಗಿರುತ್ತೆ ಅಂದರೆ ಡಾಕ್ಟ್ರ ತಾವು ಹೇಳ್ತಿರೋದೇನೆಂದರೆ ಮಕ್ಕಳಿಗೆ ಅತಿಯಾಗಿ ತಿನ್ನೋದನ್ನ ತಂದೆ ತಾಯಿನೇ ಕಲಿಸ್ದಂಗೆ ಆಗೋಗಿದೆ ಎಷ್ಟೋ ಕಡೆಗೆ ಅಂತ ಈಗ ತಂದೆ ತಾಯಿ ಮಕ್ಕಳಿಗೆ ಕೊಡುವ ಆಹಾರ ಪ್ರಮಾಣದಲ್ಲಿ ಇಷ್ಟು ಸರಿ ಇದೆ ಇಷ್ಟು ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿಕ್ಕೆ ಯಾವುದಾದ್ರೂ ಮಾನದಂಡಗಳಿದೆಯೇ ಇಂಡಿಕೇಟರ್ ಏನಾದರೂ ಇದೆಯಾ ಇಂಡಿಕೇಟರ್ ಅಂತ ಏನಿಲ್ಲ ಇವಾಗ ಮಗು ಯೂಶ್ವಲಿ ಒಂದು ಚಪಾತಿ ತಿನ್ನತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಆದ ತಕ್ಷಣ ಮಗು ಬಾಯಿ ತೆಗಿಯಲ್ಲ ಯಾಕಂದರೆ ಮಗು ಗೊತ್ತಿರತ್ತೆ ನಾನು ಹೊಟ್ಟೆ ತುಂಬಿದೆ ನಂಗೆ ಸಾಕು ಅಂತ ನಮ್ಮ ಹೆಚ್ಚಿನ ಪ್ರೀತಿಯಿಂದ ನಾವೇನು ಮಾಡ್ತೀವಿ ಇನ್ನೊಂದು ಸ್ವಲ್ಪ ತಿನ್ನಲಿ ಇನ್ನೊಂದು ಸ್ವಲ್ಪ ತಿನ್ನಲಿ ಅಂತ ಫೋರ್ಸ್ ಮಾಡ್ತೀವಿ ಆ ಫೋರ್ಸ್ ಮಾಡೋದು ಬಿಡ್ಬೇಕು ನಾವು ಒತ್ತಾಯದಿಂದ ತಿನ್ನಿಸೋದ್ರಿಂದ ಎರಡು ತುತ್ತು ನಾಲ್ಕು ತುತ್ತಾಗತ್ತೆ ನಾಳೆ ಅದರಿಂದ ಹೊಟ್ಟೆಯ ಕೆಪಾಸಿಟಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ನಾಳೆ ಒಂದಿನ ಇಲ್ಲ ನೀನು ಮತ್ತೆ ಒಂದೇ ಚಪಾತಿ ತಿನ್ನು ಅಂದರೆ ಆವಾಗ ಮಗು ಹೊಟ್ಟೆ ತುಂಬಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲೇ ನಾವು ಹೆಚ್ಚಿಗೆ ತಿನ್ನೋದನ್ನ ಮಗುಗೆ ಅಭ್ಯಾಸ ಮಾಡಿಸ್ಕೊಡುದು ಇಷ್ಟು ವಯಸ್ಸಿಗೆ ಇಷ್ಟು ಎತ್ತರಕ್ಕೆ ಇಷ್ಟು ತೂಕ ಇರಬೇಕು ಅನ್ನೋದು ಇದ್ದೇ ಇರುತ್ತೆ ಅದ್ರ ಪ್ರಕಾರ ಇತ್ತು ಅಂತಂದರೆ ಅಲ್ಲಿಗೆ ಸಾಕೆ ಸಾಕು ಅಲ್ವೇ ಐದು ಅದು ದಪ್ಪಕ್ಕೆ ಕಾಣಬೇಕು ಅಂತಾಗಲಿ ಅಥವಾ ತೆಳ್ಳಕ್ಕೆ ಕಾಣಬೇಕು ಅಂತಾಗಲಿ ಹಾಗೆಲ್ಲ ಏನೂ ಇಲ್ಲ ಅಲ್ವೇ ಸರಿ ಡಕ್ಟ್ರೆ ಮಕ್ಕಳ್ದೇನೋ ಸರಿಯಾಗಿ ಹೇಳಿದ್ರಿ ಯಾವಾಗ ಅರ್ಥ ಮಾಡ್ಕೋಬೇಕು ಯಾವಾಗಿಲ್ಲ ಅಂತ ಅಲ್ಲಿಂದ ಮುಂದಕ್ಕೆ ಅಂದರೆ ತೀರಾ ಎಳೆ ಮಗು ಅಲ್ಲದ ಸ್ಥಿತಿನಲ್ಲಿ ಅಲ್ಲಿಂದ ಒಂದು ಶಾಲೆಗೆ ಹೋಗುವಂಥ ಸಮಯದಲ್ಲಿ ಆವಾಗೆಲ್ಲ ಯಾವ ರೀತಿಯಿಂದ ಮತ್ತು ಯಾವ ರೀತಿಯ ಊಟಗಳನ್ನು ಈ ಥರ ಮಕ್ಕಳಿಗೆ ನಾವು ನೀಡಬೇಕಾಗ್ಬೋದು ಇದ್ರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡಿ ಮಕ್ಕಳು ಅಥವಾ ಚೈಲ್ಡ್ಹುಡ್ ಅಂತ ಏನು ಹೇಳ್ತೀವಿ ಆ ವಯಸ್ಸಲ್ಲಿ ತುಂಬ ಬೇಗನೆ ಉದ್ದ ಆಗೋದು ಆಮೇಲೆ ನೆಕ್ಸ್ಟ್ ಪ್ಯೂಬರ್ಟಿಗೆ ಅಪ್ರೋಚ್ ಆಗಬೇಕಾದ್ರೆ ತುಂಬ ಎನರ್ಜಿ ಬೇಕು ಅವರಿಗೆ ತುಂಬ ಎನರ್ಜಿ ಬೇಕಂದ್ರೆ ಏನು ತುಂಬ ಖರ್ದಿ ತಿನ್ನಿಸ್ಬೇಕು ಅಂತನಾ ಅಲ್ಲ ಅದೇ ಮಾಡಿರೋ ಅನ್ನ ಸಾರು ತಿನ್ನಿಸಿದ್ರೆ ಅಥವಾ ಮುದ್ದೆ ಏನಾದ್ರು ತಿನ್ನಿಸಿದ್ರೆ ಅದಕ್ಕೆ ಒಂದು ಚಮಚ ಘೀ ಆ ಥರ ಸ್ವಲ್ಪ ಎನರ್ಜಿ ರಿಚ್ ಮಾಡಬೇಕು ಯಾವ ಥರ ಎನರ್ಜಿ ರಿಚ್ ಅಂದರೆ ಹೆಲ್ದಿವೆ ಅಲ್ಲಿ ಇವಾಗ ಧಾನ್ಯಗಳು ಹಾಗೂ ದ್ವಿದಳ ಧಾನ್ಯಗಳು ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಡಿಫ್ರೆಂಟ್ ಆಪ್ಷನ್ಸ್ ಕೊಡಬೇಕು ಇವಾಗ ಕೇವಲ ರೈಸ್ ಅಲ್ಲದೆ ಅದರ ಜೊತೆ ನಾವು ಬೇಳೆ ಕೂಡ ಹಾಕಿ ತರಕಾರಿಯೆಲ್ಲ ಹೆಚ್ಚಾಗಿ ಹಾಕಿ ಕಿಚಡಿ ಥರ ಮಾಡಿಕೊಡ್ಬೋದು ಆವಾಗ ಏನಾಗುತ್ತೆ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ಮಕ್ಕಳಿಗೆ ಯಾಕಂದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಸ್ ಬೇಕು ಹೌದು ಬಟ್ ಆ ಪ್ರೋಟೀನ್ಸ್ ಬೇಕಂದ ತಕ್ಷಣ ಬೇರೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬೇಡವಾ ಅದು ಬೇಕು ಯಾಕೆ ಬೇಕು ನಮ್ಮ ಮೆಂಟಲ್ ಡೆವಲಪ್ಮೆಂಟ್ಸು ಅಷ್ಟೇ ಫಾಸ್ಟ್ ಆಗಿರುತ್ತೆ ಮಾನಸಿಕ ಚಟುವಟಿಕೆಯೂ ಹೆಚ್ಚಿರುತ್ತೆ ಮಕ್ಕಳಲ್ಲಿ ಸೊ ಅದಕ್ಕೆಲ್ಲ ನಾವು ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕೊಡಬೇಕು ಅಂದರೆ ನಾವು ಅವ್ರಿಗೆ ಬೇಕಾದಂಥ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಕೊಡಬೇಕು ಒಂದೇ ಒಂದು ಜಾಸ್ತಿ ಇನ್ನೊಂದು ಕಡಿಮೆ ಅನ್ನೋ ಥರ ಮಾಡಿ ಕೊಡಬಾರ್ದು ಇನ್ನೊಂದೇನಂದರೆ ಇವಾಗ ಹಾಲು ಓವರ್ ಪೀರಿಯಡ್ ಆಫ್ ಟೈಮ್ ಅವ್ರು ಶುಗರ್ ಇಂಟೇಕ್ ಮಾಡಿ ಮಾಡಿ ನೆಕ್ಸ್ಟ್ ಒನ್ ಡೇ ಶುಗರ್ ಬಿಡಿ ಅಂದರೆ ಕಷ್ಟ ಆಗ್ಬಿಡತ್ತೆ ಮಕ್ಕಳಿಗೆ ಹಾಗಾಗಿಬಿಟ್ಟು ಮಕ್ಕಳಿಗೆ ಶುಗರ್ಸ್ ಕೊಡಲೇಬಾರ್ದಾ ಅಲ್ಲ ನಾವು ಮನೇಲಿ ಮಾಡುವಂಥ ಆಹಾರದಲ್ಲಿ ಶುಗರ್ಸ್ ಕೊಡ್ಬೋದು ಇವಾಗ ಹಬ್ಬಕ್ಕೆ ನಾವು ಉಂಡೆ ಮಾಡಿರ್ತೀವಿ ಹೋಳಿಗೆ ಮಾಡಿರ್ತೀವಿ ಆ ಹಬ್ಬಕ್ಕೆ ಯಾವ್ಯಾವ ಥರ ಆಹಾರ ತಿನ್ನಬೇಕು ಅದನ್ನು ನಾವು ತಿನ್ನಲೇಬೇಕು ಮಕ್ಕಳಿಗೂ ಅದು ಮಾಡಿ ಇಟ್ಟರೆ ಅವರಿಗೂ ಖುಷಿಯಿಂದ ತಿಂತಾರೆ ಇವಾಗ ನಾವೇ ಹೊರಗಡೆಯಿಂದ ತಂದು ಹಬ್ಬಕ್ಕೆ ತಿಂದುಬಿಟ್ರೆ ಮುಂಚೆ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಅಜ್ಜಿಯಂದಿರು ಉಂಡೆ ಚಕ್ಲಿ ಎಲ್ಲ ಮಾಡಿ ಇಡ್ತಿದ್ರು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರು ಇರ್ತಿತ್ತು ಮನೇಲಿ ತಿನ್ನಲಿಕ್ಕೆ ನಾವೇ ಇವಾಗ ವರ್ಕಿಂಗ್ ಇರಬೇಕಾದ್ರೆ ತಂದೆನೂ ಆಫೀಸ್ ಹೋಗ್ತಾರೆ ತಾಯಿನೂ ಆಫೀಸ್ ಹೋಗ್ತಾರೆ ಮನೆಯಲ್ಲಿ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಹೊರಗಡೆ ಈಸಿಯಾಗಿ ಸಿಗೋವಂತಹ ಪ್ರೊಸೆಸ್ಡ್ ಫುಡ್ ಅಥವಾ ಪ್ಯಾಕ್ ಮಾಡಿರೋ ಅಂತಹ ಫುಡ್ಸ್ ತುಂಬ ಈಸಿಲಿ ನಮ್ಮ ಮನೆಗೆ ಸೇರುತ್ತೆ ಅದನ್ನೇ ನಾವು ನಮ್ಮ ಮಕ್ಕಳಿಗೂ ಕೊಡ್ತೀವಿ ನಾವು ತಿಂತೀವಿ ಓ ಇವತ್ತು ಅಡುಗೆ ಮಾಡಲಿಕ್ಕೆ ಮನಸ್ಸಿಲ್ಲ ಹೊರಗೆ ಹೋಗ್ಬಿಡೋಣ ಅದರಿಂದ ಏನು ಕಲಿತಾರೆ ನಮ್ಮ ಮಕ್ಕಳು ಓಕೆ ಹೊರಗಡೆ ತಿನ್ಬೌದು ನಾವೇ ತಿಂದರೆ ಅವರು ಇನ್ನೂ ಜಾಸ್ತಿ ತಿಂತಾರೆ ಸೊ ನಾವು ಅದನ್ನು ಕಂಟ್ರೋಲಿಗೆ ತರಬೇಕು ನಾವು ಫಸ್ಟ್ ನಾವು ಅಡಾಪ್ಟ್ ಮಾಡ್ಕೋಬೇಕು ಯಾಕೆ ತಿನ್ನಬೇಕು ಯಾಕೆ ತಿನ್ನಬಾರ್ದು ಅಂತ ನಾವು ಅನುಸರಿಸಿದ್ರೆ ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆ ಅನುಸರಿಸ್ತವೆ ಹ್ಞೂ ಹ್ಞೂ ತಾವು ಈ ಉತ್ತರದಲ್ಲಿ ಒಂದು ಪದವನ್ನು ಬಳಸಿದ್ರಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದರೆ ಸಮತೂಕದ ಆಹಾರಾಭ್ಯಾಸವನ್ನು ನಾವು ಇಟ್ಕೋಬೇಕು ಅಂತ ಆಯಾಯ ವಯೋಮಾನಗಳಿಗೆ ತಕ್ಕಂತೆ ಈಗ ತಾವು ಬಾಲ್ಯಾವಸ್ಥೆ ಕುರಿತು ಮಾತಾಡ್ತಿದ್ದೀರಿ ಇದಕ್ಕೆ ಯಾವ ರೀತಿಯ ಒಂದು ನ್ಯೂಟ್ರಿಷನ್ಗಳನ್ನು ಅಂದರೆ ನಮಗೆ ಬೇಕಾಗಿರುವಂತಹ ಶರ್ಕರ ಪಿಷ್ಟುಗಳು ಅದೇ ರೀತಿ ಪ್ರೋಟೀನು ವಿಟಮಿನ್ಗಳು ಇದೆಲ್ಲದನ್ನೂ ನಾವು ಯಾವ ರೀತಿ ಒಂದು ಸಮಗೊಳಿಸಿರಬೇಕು ಅಂತ ಹೇಳಿ ತಾವು ಹೇಳಿದ್ದೀರಿ ಇದು ಆಯಾಯ ವಯೋಮಾನಕ್ಕೆ ಬೇರೆ ಬೇರೆ ರೀತಿಯಿಂದ ಆಗುತ್ತಾ ಅಥವಾ ಎಲ್ಲ ವಯೋಮಾನಕ್ಕೂ ಒಂದು ಶೈವಾವಸ್ಥೆಯಿಂದ ಹಿಡಿದು ಒಂದು ತುಂಬ ವಯಸ್ಸಾದಂಥ ಅವಸ್ಥೆವರೆಗೂ ಒಂದೇ ಥರ ಇರುತ್ತಾ ಎಲ್ಲ ವಯಸ್ಸಿಗೂ ಬೇರೆ ಬೇರೆ ಆದಂತಹ ಗೈಡ್ಲೈನ್ಸ್ ಇರುತ್ತೆ ವಯಸ್ಸಷ್ಟೇ ಅಲ್ಲದೆ ಪುರುಷರಿಗೆ ಬೇರೆ ಇರುತ್ತೆ ಮಹಿಳೆಯರಿಗೆ ಬೇರೆ ಇರುತ್ತೆ ಇರಬೇಕಾದ್ರೆ ಎಲ್ರಿಗೂ ಸೇಮ್ ಇರುತ್ತೆ ಅವರು ಯಾವಾಗ ಇದು ಪ್ಯೂಬರ್ಟಿ ಏಜ್ ಅಂತ ಏನು ಹೇಳಿದ್ನಲ್ಲ ನಾನು ಹದಿಮೂರು ವಯಸ್ಸಿಂದ ಮೇಲೆ ಬರುವಂತಹ ಮಕ್ಕಳಿಗೆ ಅವಾಗಿಂದ ಪುರುಷರಿಗೆ ಬೇರೆ ಇರುತ್ತೆ ಮಹಿಳೆಯರಿಗೆ ಬೇರೆ ಇರುತ್ತೆ ಪುರುಷರಿಗೆ ಸ್ವಲ್ಪ ಜಾಸ್ತಿ ಎನರ್ಜಿ ಕನ್ಸಂಪ್ಷನ್ ಇರುತ್ತೆ ಯಾಕಂದರೆ ಬಿ ಎಮ್ ಆರ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದೇ ಮಹಿಳೆಯರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಡಾಕ್ಟ್ರೆ ಈಗ ನಾವು ಶಾಲೆಗೆ ಹೋಗುವಂತಹ ಮಕ್ಕಳ ವಯಸ್ಸಿನಲ್ಲಿ ಯಾವ ರೀತಿಯಿಂದ ಅವರಿಗೆ ಆಹಾರ ಬೇಕಾಗಬಹುದು ಅಂತ ತಿಳ್ಕೊಂಡ್ವಿ ಅಲ್ಲಿಂದ ಮುಂದಕ್ಕೆ ಕಾಲೇಜಿಗೆ ಹೋಗ್ತಾ ಇರೋವಂಥವ್ರು ಅಥವಾ ಅಲ್ಲಿಂದ ಮುಂದೆ ಆಗಷ್ಟೇ ನೌಕರಿಗಳಿಗೆ ಹುಡುಕ್ತಾ ಇರೋರು ಹೋಗ್ತಾ ಇರೋರು ಇದು ಈ ಒಂದು ವಯೋಮಾನ ಅಂದರೆ ಹತ್ರ ಹತ್ರ ಹದಿನೆಂಟು ಮೀರಿದ್ದಾರೆ ಅಂದ್ಕೊಳ್ಳೋಣ ಒಂದು ಇಪ್ಪತ್ತೈದು ಇಪ್ಪತ್ತಾರರ ಒಳಗೆ ಇದ್ದಾರೆ ಅಂದ್ಕೊಳ್ಳೋಣ ಈ ಅವಸ್ಥೆಯಲ್ಲಿ ಇರುವಂಥವ್ರಿಗೆ ಒಂದು ಪುರುಷರಿಗಾಗಲಿ ಮಹಿಳೆಯರಿಗಾಗ್ಲಿ ಇವರಿಗೆಲ್ಲ ಯಾವ ರೀತಿಯ ಆಹಾರವನ್ನು ಸರಿಯಾದ ಆಹಾರ ಅಂತ ನಿಮ್ಮ ಒಂದು ವೈದ್ಯಕೀಯ ಶಾಸ್ತ್ರ ಹೇಳ್ತದೆ ಇವಾಗ ಏನು ಏಜ್ ಗ್ರೂಪ್ ಹೇಳಿದ್ರಲ್ಲ ಹದಿನೆಂಟರಿಂದ ಇಪ್ಪತ್ತೈದು ಇವಾಗ ತುಂಬ ಸಾಮಾನ್ಯವಾಗಿ ಎಲ್ಲರೂ ಹಾಸ್ಟೆಲಲ್ಲಿ ಇರ್ತಾರೆ ಅಥವಾ ಮನೆಯಿಂದ ದೂರ ಇರ್ತಾರೆ ಈ ವಯಸ್ಸಿನವರು ಅವಾಗ ಏನಾಗ್ಬಿಡುತ್ತೆ ಹಾಸ್ಟ್ಲಲ್ಲಿ ಮಾಡುವಂಥ ಆಹಾರ ಇಷ್ಟ ಆಗ್ತಿರಲ್ಲ ಯಾಕಂದರೆ ಮನೆ ಆಹಾರ ಏನಿದ್ರೂ ತಾಯಿ ಕೈ ರುಚಿ ತಾಯಿ ಕೈ ರುಚಿನೇ ಇರುತ್ತೆ ಅದರಷ್ಟು ಟೇಸ್ಟ್ ಅದು ಮ್ಯಾಚ್ ಆಗದಿರಬೇಕಾರೆ ಹೊರಗಡೆ ಚೀಪರ್ ಆಪ್ಷನ್ಸ್ಗೆ ಹೋಗ್ತಾರೆ ಯಾಕಂದರೆ ಅವ್ರಿನ ಗಳಿಸ್ತಿರಲ್ಲ ತಂದೆ ತಾಯಿ ಕಳಿಸಿರೋಂಥ ಅಷ್ಟೇ ದುಡ್ಡಿರುತ್ತೆ ಆ ದುಡ್ಡನ್ನು ಅವರು ಯಾವ ಥರ ಸ್ಪೆಂಡ್ ಮಾಡಬೇಕು ಅನ್ನೋ ನಾಲೆಜ್ ಅವ್ರಿಗಿರಲ್ಲ ಅವಾಗ ಅವ್ರು ಏನು ಮಾಡ್ತಾರೆ ಈಸಿಯಾಗಿ ಬೇಕ್ರಿ ಇರುತ್ತೆ ಹಾಸ್ಟೆಲ್ ಹತ್ರ ಎಲ್ಲರೂ ಇವಾಗಂತೂ ಪ್ರತಿ ಓಣೆಯಲ್ಲಿ ಒಂದೆರಡು ಬೇಕ್ರಿ ಇದ್ದಾವೆ ಹೋಗ್ತಾರೆ ಚೀಪಾಗಿ ಸಿಗುತ್ತೆ ಬ್ರೆಡ್ ಬಿಸ್ಕೆಟ್ ಹತ್ತು ಹದಿನೈದು ರೂಪಾಯಿಗೆ ತಗೋತಾರೆ ತಿಂತಾರೆ ಅದೇ ಪ್ರತಿದಿನ ಮಾಡ್ತಾರೆ ಅಂದರೆ ಅನ್ನ ಸಾರು ಬೇಡ ಅವರಿಗೆ ಹಾಸ್ಟೆಲ್ ಮಾಡಿರೋದು ಅದು ರುಚಿ ಇರಲ್ಲ ಮತ್ತು ಹೊಟ್ಟೆ ತುಂಬಬೇಕು ಅಂತ ಇಂಥ ಆಪ್ಷನ್ಸಿಗೆ ಹೋಗ್ತಾರೆ ಅದರಿಂದ ತುಂಬ ಜಾಸ್ತಿ ಬೊಜ್ಜು ಸಮಸ್ಯೆ ಅದೇ ಏಜಲ್ಲಿ ಸೆಟ್ಟಿನಾಗೋದು ಇನ್ನೊಂದೇನಾಗತ್ತೆ ಮೈಕ್ರೋನ್ಯೂಟ್ರಿನ್ ಡೆಫಿಷಿಯನ್ಸಿ ಹೇಳ್ತೀವಿ ಮೈಕ್ರೋ ನ್ಯೂಟ್ರಿನ್ ಡೆಫಿಷಿಯನ್ಸಿ ಅಂದರೆ ಒಂದು ಉದಾಹರಣೆ ಏನಂದರೆ ಅನಿಮಿಯಾ ಅನಿಮಿಯಾ ಅಂದರೆ ಏನು ರಕ್ತಹೀನತೆ ರಕ್ತಹೀನತೆಯಿಂದ ಏನಾಗುತ್ತೆ ಕೇವಲ ಹೆಣ್ಮಕ್ಕಳಲ್ಲಿರುತ್ತೆ ಈ ಸಮಸ್ಯೆ ಅಲ್ಲ ಗಂಡು ಮಕ್ಕಳಲ್ಲೂ ಇರುತ್ತೆ ಹೆಣ್ಮಕ್ಕಳಲ್ಲಿ ಮಂತ್ಲಿ ಮೆನ್ಸ್ಟ್ರ ಸೈಕಲ್ ಆದಾಗ ಬ್ಲಡ್ ಲಾಸ್ ಆಗುತ್ತೆ ಅದರಿಂದ ಅವರಲ್ಲಿ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ ಅವರು ಪ್ರತಿದಿನವೂ ಫಾರ್ ಎಕ್ಸಾಂಪಲ್ ಇವಾಗ ಟ್ವೆಲ್ ಎಮ್ ಜಿ ಐರನ್ ಕನ್ಸ್ಯೂಮ್ ಮಾಡಲೇಬೇಕು ಅಂತ ಇರುತ್ತೆ ಅದು ಅವ್ರು ಕನ್ಸ್ಯೂಮ್ ಮಾಡಲಿಲ್ಲ ಅಂದರೆ ಅವರಿಗೆ ರಕ್ತಹೀನತೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ರಕ್ತಹೀನತೆ ಆದಾಗ ಸುಮ್ಮನೆ ಸುಸ್ತಾಗೋದು ಅಥವಾ ತಲೆ ತಿರ್ಗೋದು ಹಸಿವಾಗದೇ ಇರೋದು ಈ ಥರ ಎಲ್ಲ ಲಕ್ಷಣೆ ಕಾಣ್ಬರುತ್ತೆ ಅದು ಯಾಕೆ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಆ ವಯಸ್ಸಿನಲ್ಲಿ ತಂದೆ ತಾಯಂದಿರಿಗೂ ಈಗಿನ ಕಾಲದಲ್ಲಿ ಅಂತೂ ಗೊತ್ತಿಲ್ಲ ಯಾಕಂದರೆ ಯಾರಿಗೂ ಅಷ್ಟು ಟೈಮ್ ಇಲ್ಲ ಅಷ್ಟು ಅವೇರ್ನೆಸ್ಸು ಇಲ್ಲ ಇವಾಗ ರಕ್ತಹೀನತೆ ಆಗಿದೆ ಅಂದ ತಕ್ಷಣ ಹತ್ರ ಹೋಗ್ತಾರೆ ತೋರಿಸ್ತಾರೆ ತೋರಿಸಿದಾಗ ಅವ್ರು ಹೇಳ್ತಾರೆ ಇಲ್ಲ ಐರನ್ ಡೆಫಿಷಿಯನ್ಸಿ ಇದೆ ಐರನ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತೀವಿ ತೊಗೊಳ್ಳಿ ತೊಗೋತಾರೆ ಒಂದೆರಡು ತಿಂಗಳು ಇಲ್ಲ ನಾರ್ಮಲ್ ಬಂದಿದೆ ಅಂತ ಡ್ರಾಪ್ ಮಾಡ್ತಾರೆ ಮತ್ತು ಅದೇ ಥರ ಮಾಡ್ತಾರೆ ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ ಅಂದರೆ ಬೊಜ್ಜು ಬೇರೆ ಬಂದುಬಿಟ್ಟಿರುತ್ತೆ ಅದರಿಂದ ಪಿ ಸಿ ಓ ಡಿ ಸಮಸ್ಯೆ ಪಿ ಸಿ ಡಿ ಅಂದರೆ ತಿಂಗಳ ಏನು ಋತುಚಕ್ರ ಆಗಬೇಕಲ್ಲ ಅದರಲ್ಲಿ ಏರ್ಪೇರು ಎರಡು ಮೂರು ತಿಂಗಳಿಗೊಮ್ಮೆ ಪೀರಿಯಡ್ಸ್ ಆಗೋದು ಆ ಥರ ಆಗುತ್ತೆ ಆ ಥರ ಆದಾಗ ಮತ್ತೆ ಗೈನಕೊಲಜಿಸ್ಟ್ ಹತ್ರ ಹೋಗ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಈ ಥರ ಆಗಿದೆ ನೀವು ಮೆಡಿಸಿನ್ಸ್ ತೊಗೋಬೇಕು ಅದು ತೊಗೋತಾರೆ ಬಟ್ ಅದರ ರೂಟ್ ಕಾಸ್ ಏನಿತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದು ನೋಡೋಲ್ಲ ನಾವು ಯಾಕೆ ಈ ಥರ ಆಯಿತು ಏನು ಮಾಡಬೇಕಿತ್ತು ಅಂತ ನೋಡಲ್ಲ ಇನ್ನೊಂದು ಏನಾಗ್ಬಿಡತ್ತೆ ಅಂದರೆ ಹಾಸ್ಟ್ಲಲ್ಲಿ ಇರ್ತಾರೆ ಹಣ್ಣು ತರಕಾರಿ ಏನು ತಿನ್ನಲ್ಲ ಹಾಗಾಗಿಬಿಟ್ಟು ಯಾವುದೇ ತರಕಾರಿ ಹಣ್ಣು ಏನೂ ಅವ್ರಿಗೆ ತಿನ್ಲಿಕ್ಕಿರಲ್ಲ ಸುಮ್ಮನೆ ಅನ್ನ ಬೇಯಿಸಿದನ್ನ ಸಾರು ಸಾರಲ್ಲಿ ಎಷ್ಟು ಬೇಳೆ ಸಿಗುತ್ತೆ ಗೊತ್ತಿಲ್ಲ ಜಸ್ಟ್ ಸುಮ್ಮನೆ ತಿಳಿ ಸಾರು ಉಣ್ತಾರೆ ಅದರಿಂದ ಮೈಕ್ರೋನ್ಯೂಟ್ರಿನ್ ಡೆಫಿಷಿಯನ್ಸಿ ಆಗೋದ್ರಿಂದ ಸುಮಾರು ಜನ ಇವಾಗ ಕನ್ಸಿವ್ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಇನ್ಫರ್ಟಿಲಿಟಿ ತುಂಬ ಕಾಮನ್ ಆಗಿಬಿಟ್ಟಿದೆ ಹಾಗಾಗಿಬಿಟ್ಟು ಚಿಕ್ಕ ವಯಸ್ಸಿನಿಂದನೇ ನ್ಯೂಟ್ರಿಷನ್ ಅಂದರೆ ಏನು ಯಾಕೆ ನಾವು ಸಮತೋಲನವಾಗಿಯೇ ಸೇವಿಸಬೇಕು ತಿಂದಿದ್ರೆ ಏನೇನಾಗತ್ತೆ ಅನ್ನೋ ಅರಿವು ನಮ್ಮಲ್ಲಿಲ್ಲ ಸೊ ಆ ಅರಿವನ್ನು ಒಂದು ನಾವು ಕ್ರಿಯೇಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ ಈ ಹಂತದಲ್ಲಿ ನಾವು ಭಾಳ ಚೆನ್ನಾಗಿ ನೋಡ್ಕೋಬೇಕು ಇದು ಒಂದು ಸಲ ತುಂಬ ವಿಶೇಷವಾದ ಹಂತ ಈ ಹಂತದಲ್ಲಿ ನಾವು ನಮ್ಮ ಒಂದು ಆಹಾರದ ಕ್ರಮ ಏನಿದೆ ಅದರ ಕುರಿತು ವಿಶೇಷವಾದ ಧ್ಯಾನವನ್ನು ನೀಡಬೇಕು ಅಂತ ನಾವು ತಿಳ್ಕೊಬೋದು ಅಲ್ವೇ ಇಲ್ಲಿಂದ ಮುಂದೆ ಈಗ ಅಲ್ಲಿಂದ ಎಲ್ಲ ಒಂದು ನೌಕರಿ ಅದು ಇದು ಮಾಡ್ತಾಯಿದ್ದೀವಿ ಇಪ್ಪತ್ತೈದು ಇಪ್ಪತ್ತೆಂಟು ಮುಗಿದಿದೆ ನಮಗೆ ಅಲ್ಲಿಂದ ಒಂದು ನಲ್ವತ್ತರ ತನಕ ಇದು ಒಂಥರ ದುಡಿಮೆಯ ವಯಸ್ಸು ಅಂತ ತಿಳ್ಕೊಳ್ಳೋಣ ಪುರುಷರಿಗೂ ಹೌದು ಮಹಿಳೆಯರಿಗೂ ಹೌದು ಈಗಿನ ಕಾಲದಲ್ಲಿ ಈ ವಯಸ್ಸಲ್ಲಿ ಆವಾಗ ಹೇಗಿರಬೇಕು ನಮ್ಮ ಆಹಾರ ಕ್ರಮ ಇದ್ರ ಕುರಿತು ಸ್ವಲ್ಪ ತಿಳಿಸ್ಕೊಡ್ತೀರಾ ನಾವು ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಲ್ಲಿ ಏನು ಊಟ ಮಾಡಿರ್ತೀವಿ ಅದೇ ನಮ್ಮ ಆಹಾರ ಪದ್ಧತಿಯಾಗಿ ಅಡಾಪ್ಟ್ ಆಗಿಬಿಟ್ಟಿರತ್ತೆ ಸರ್ ಈ ವಯಸ್ಸಿನ ನಾವು ದುಡಿದಿರ್ತೀವಿ ನಮ್ಮ ಹತ್ರ ದುಡ್ಡಿರತ್ತೆ ಆದ್ರೂ ನಾವು ಹಣ್ಣು ತರಕಾರಿ ಪರ್ಚೇಸ್ ಮಾಡೋಲ್ಲ ಆವಾಗ ಸ್ವಲ್ಪ ಜಂಕ್ ಫುಡ್ಸಲ್ಲೇ ಹೈಯರ್ ವರ್ಷನಿಗೆ ಹೋಗ್ತೀವಿ ಅದೆಲ್ಲ ತಿನ್ಲಿಕ್ಕೆ ನೋಡ್ತೀವಿ ಹೊರತು ಮೂಲಭೂತವಾದಂತಹ ನಮ್ಮ ಆಹಾರಗಳು ನಮ್ಮ ಸುತ್ತಮುತ್ತನೇ ಬೆಳೆದು ಅದನ್ನೇ ಸೇವಿಸ್ಬೇಕು ಅನ್ನೋದಿಲ್ಲ ಮುಂಚೆ ಎಲ್ಲ ಹೇಳ್ತಿದ್ವಿ ಡಾಕ್ಟರ್ಸ್ ಎಲ್ಲ ಆ್ಯನ್ ಆ್ಯಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಆ್ಯಪಲ್ಲೇ ತಿನ್ಬೇಕಲ್ಲ ಇಟ್ ಹ್ಯಾಸ್ ಬೀನ್ ಚೇಂಜ್ಡ್ ಇವಾಗ ಒಂದು ಪೇರ್ಲು ಹಣ್ಣು ಒಂದು ಸೀಬೆ ಹಣ್ಣು ತಿಂದರೆ ಸಾಕು ಒಂದು ದಿನಕ್ಕೆ ಅಷ್ಟು ವೈಟಮಿನ್ ಸಿ ಕಂಟೆಂಟ್ ಇರುತ್ತೆ ಅದರಲ್ಲಿ ಆ್ಯಪಲ್ ಊರಲ್ಲಿ ಬೆಳೆಯಲ್ಲ ನಾವು ಹೊರಗಡೆಯಿಂದ ತಂದು ತಿಂತಿದ್ದೀವಿ ಅದೇ ನಮ್ಮ ಮನೆ ಹಿತ್ಲಲ್ಲೇ ಒಂದು ಪೇರ್ಲು ಹಣ್ಣು ಗಿಡ ಇರುತ್ತೆ ಅದು ನೀರು ಕೂಡ ಹಾಕಲ್ಲ ಸೊ ನಾವು ಯಾವ ಥರ ನಾವು ಹ್ಯಾಬಿಟ್ಸನ್ನು ಮಾಡ್ಕೋಬೇಕಂದ್ರೆ ನಾವು ದುಡಿತಿದ್ದೀವಿ ಏನೋ ಮಾಡ್ತಿದ್ದೀವಿ ಅಂದಾಗ ಅದರಿಂದ ನಮ್ಮ ಹೆಲ್ತ್ ಸುಮಾರು ಜನ ಬರ್ತಾರೆ ಮೂವತ್ತು ವರ್ಷನವರು ಅವರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ತುಂಬ ಕಾಮನ್ ಇವಾಗ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಒಬೆಸಿಟಿ ಬಿ ಪಿ ಶುಗರ್ ಅಂದು ಮೂವತ್ತಿಗೆ ಬಂದಿದೆ ಇವಾಗ ಬರ್ತಾರೆ ಏನು ಮಾಡ್ತಿದ್ದೀರಾ ಊಟ ಎಷ್ಟು ಗಂಟೆಗೆ ಮಾಡ್ತೀರಾ ತಿಂಡಿ ಎಷ್ಟು ಗಂಟೆಗೆ ಮಾಡ್ತಿದ್ದೀರಾ ಅಂದರೆ ಇಲ್ಲ ಮೇಡಮ್ ಹತ್ತು ಗಂಟೆ ಆಗಿಬಿಡತ್ತೆ ತಿಂಡಿ ಮಾಡಲಿಕ್ಕೆ ನೀವು ಏನೂ ಸರಿಯಾಗಿ ಫಾಲೋನೇ ಮಾಡಲಿಲ್ಲ ಇಲ್ಲ ಮೇಡಮ್ ನಾನು ಮೂರೇ ಹೊತ್ತು ತಿಂತೀನಿ ಇಲ್ಲ ಎರಡೇ ಹೊತ್ತು ತಿಂತೀನಿ ರಾತ್ರಿ ಹೊತ್ತು ನಾನು ಊಟನೂ ಮಾಡ್ತಿಲ್ಲ ಬೊಜ್ ಇಳಿಸ್ಬೇಕಂತ ಡಯಟಿಂಗ್ ಮಾಡ್ತಿದ್ದೀನಿ ಮೇಡಮ್ ನಾನು ಬರೇ ಗಂಜಿ ಕುಡಿದು ಮಲಗ್ತಿದ್ದೀನಿ ಆದ್ರೂ ನಾನು ಬೊಜ್ಜಿ ಇಳಿತಿಲ್ಲ ಅಂತಾರೆ ಬೊಜ್ಜಿ ಇಳಿಸ್ಲಿಕ್ಕೆ ನೀವೆಲ್ಲ ತಿನ್ನೋದು ಬಿಟ್ಟು ಬರೀ ಗಂಜಿ ತಿಂದ್ಬಿಟ್ರೆ ಕಡಿಮೆ ಆಗ್ಬಿಡತ್ತಾ ಇಲ್ಲ ಏನಾದರೂ ವರ್ಕೌಟ್ ಮಾಡ್ತಿದ್ದೀರಾ ಇಲ್ಲ ಮೇಡಮ್ ಜಿಮ್ಮಿಗೆ ಹೋಗಿದ್ದೆ ಹೋಗಿ ಬಿಟ್ಟ ತಕ್ಷಣ ಮತ್ತೆ ಜಿಮ್ಮಿಗೆ ವೇಟ್ ಜಾಸ್ತಿ ಆಯಿತು ಅದಕ್ಕೆ ಬಿಟ್ಬಿಟ್ಟೆ ಅಂತಾರೆ ಓಕೆ ನೀವು ಮನೇಲಿ ಏನಾರು ಮಾಡ್ತಿದ್ದೀರಾ ಇಲ್ಲ ಮೇಡಮ್ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿ ಬರ್ತೀನಿ ಮೇಡಮ್ ಹತ್ತು ಹದಿನೈದು ನಿಮಿಷ ವಾಕ್ ಮಾಡಿದಾಗ ನಿಮ್ಗೆ ಬೆವರು ಇಳಿಯತ್ತಾ ಇಲ್ಲ ಮತ್ತೇನಕ್ಕೆ ಬಂತದು ನಿಮ್ಮಲ್ಲಿರುವಂಥ ಕೊಬ್ಬಿನಾಂಶ ಕರಗಬೇಕಂದ್ರೆ ನೀವು ಸ್ವಲ್ಪ ಅವರು ಬೆವರು ಇಳಿಸ್ಲೇಬೇಕಾ ಅದು ಮಾಡ್ದಿದ್ರೆ ನಿಮ್ಗೆ ಉಪಯೋಗ ಇಲ್ಲ ಹೌದಾ ಹೋಗಲಿ ಹಣ್ಣು ತರಕಾರಿ ಏನಾದ್ರು ತಿಂತೀರಾ ಇಲ್ಲ ಮೇಡಮ್ ಪೂಜೆಗೆ ಯಾವಾಗಾರು ಹಣ್ಣು ತಂದಿರ್ತೀವಲ್ಲ ಅದನ್ನು ತಿಂತೀವಿ ಆವಾಗಷ್ಟೇ ತಿನ್ನೋದು ಪ್ರತಿದಿನ ಇಲ್ಲ ಮೇಡಮ್ ಬಾಳೆಹಣ್ಣು ಒಂದು ಥರ ನಮ್ಮಲ್ಲಿ ಅದು ಒಂದು ಬಾಳೆಹಣ್ಣು ತಿಂತು ಮೇಡಮ್ ಊಟ ಆದಮೇಲೆ ಅಷ್ಟೇ ನೀರು ಕುಡಿತೀರಾ ಇಲ್ಲ ಮೇಡಮ್ ಒಂದು ಒಂದೂವರೆ ಲೀಟ್ರ್ ಕುಡಿತೀವಿ ಒಂದು ದಿನಕ್ಕೆ ಎಲ್ಲವೂ ತಪ್ಪು ಮಾಡಿಬಿಟ್ಟು ರಾತ್ರಿ ಬರೇ ಒಂದು ಲೋಟ ಗಂಜಿ ಕುಡಿದು ಅದಕ್ಕೆ ಬ್ಲೇಮ್ ಮಾಡಿದರೆ ಏನಕ್ಕೆ ಬಂತು ಒಂದು ದಿನಕ್ಕೆ ಎಷ್ಟು ಲೀಟ್ರ್ ನೀರು ಕುಡಿಬೇಕು ಒಬ್ಬರು ಎರಡೂವರೆಯಿಂದ ಮೂರು ಲೀಟ್ರ್ ನೀರು ಕುಡಿಬೇಕು ಏನೇ ಕೆಲಸ ಮಾಡ್ತಿರಲಿ ಇವಾಗ ಹೊರಗಡೆ ಬಿಸಿಲಿ ಕೆಲಸ ಮಾಡ್ತಿದ್ಯಾರಂದರೆ ಮೂರುವರೆ ಲೀಟ್ರ್ ಮ್ಯಾಕ್ಸ್ ಕೆಲವೊಬ್ರು ನೀರೇ ಜಾಸ್ತಿ ಕುಡಿಬೇಕು ಮೇಡಮ್ ನೀರು ಒಳ್ಳೇದಲ್ಲ ನಾಲ್ಕರಿಂದ ಐದು ಲೀಟ್ರ್ ಕುಡಿತೀವಿ ಅಂತಾರೆ ಅದು ತಪ್ಪು ಅಗೇನು ಅದರಿಂದ ಮತ್ತೆ ನೀರಿನ ಟಾಕ್ಸಿಸಿಟಿ ಆಗುತ್ತೆ ನಮ್ಮ ಬಾಡಿಯಲ್ಲಿ ವಾಟ್ರ್ ಬ್ಯಾಲೆನ್ಸ್ ಏನಿರಬೇಕು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಏನಿರಬೇಕು ಅದೆಲ್ಲ ಏರ್ಪೇರಾಗತ್ತೆ ಸೊ ನಾವು ಒಂದೇ ಒಂದು ದೃಷ್ಟಿಯಿಂದ ಅಷ್ಟೇ ನೋಡ್ತಿದ್ದೀವಿ ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂದರೆ ನಾವೇನು ತಿನ್ನಬಾರ್ದು ಡಯಟಿಂಗ್ ಅಂದರೆ ಏನು ತಿನ್ನಬಾರ್ದು ಡಯಟಿಂಗ್ ಅಂದರೆ ಸಮತೋಲನ ಆಹಾರ ಮುಂಚೆ ಥರ ರೊಟ್ಟಿನೋ ಚಪಾತಿನೋ ಮುದ್ದೆನೋ ಅದ್ರ ಜೊತೆ ಸಾಂಬಾರ್ ಅದ್ರ ಜೊತೆ ಪಲ್ಯ ಮುಂಚೆಲ್ಲ ಎಲ್ಲ ಚಟ್ನಿ ಅಥವಾ ಗುರೆಳ್ಳು ಚಟ್ನಿ ಅದೆಲ್ಲ ಇವಾಗ ಗೊತ್ತೇ ಇಲ್ಲ ಯಾಕಂದರೆ ಯಾರೂ ಮಾಡಲ್ಲ ಮನೆಯಲ್ಲಿ ಅದೆಲ್ಲ ನಮ್ಮ ಹಾರ್ಟ್ ಹೆಲ್ತಿಗೆ ಎಷ್ಟು ಒಳ್ಳೆಯದು ಫ್ಲ್ಯಾಕ್ ಸೀಡ್ ಅಂತ ಏನು ಹೇಳ್ತೀವಲ್ಲ ಅಗಸೆ ಬೀಜ ಅದು ತುಂಬ ಒಳ್ಳೇದು ನಮ್ಮ ಹಾರ್ಟ್ ಹೆಲ್ತ್ಗೆ ಅದೆಲ್ಲ ನಮ್ಮಲ್ಲಿ ಗಮನಿಸೋದಿಲ್ಲ ನಾವು ಹಾಗಾಗಿಬಿಟ್ಟು ಆದಷ್ಟು ನಾವು ಮನೆಯ ಆಹಾರ ಪದ್ಧತಿ ನಾವು ಬೆಳಿಬೇಕಾದ್ರೆ ಯಾವ ಥರ ತಿಂದಿದ್ದೀವಿ ಅದನ್ನೇ ನಾವು ಸ್ಟಿಕ್ ಮಾಡಬೇಕು ಅದನ್ನೇ ಇವಾಗಲೂ ರೂಢಿ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ ದುಡ್ಡಿದೆ ಅಂದ ತಕ್ಷಣ ಅದನ್ನು ಹೆಲ್ತ್ ಹಾಳು ಮಾಡಿಕೊಂಡು ಆಮೇಲೆ ಹಾಸ್ಪಿಟ್ಲಿಗೆ ದುಡ್ಡು ಹಾಕೋದು ನಾವು ಮಾಡ್ಕೋಬಾರ್ದು ಇವಾಗಲಿಂದನೇ ನಾವು ಒಂದು ಪ್ರಾಪರ್ ಡಯಟ್ ಫಾಲೋ ಮಾಡಿದರೆ ಡಯೆಟ್ ಅಂದರೆ ಅಗೇನ್ ಸಮತೋಲನ ಆಹಾರ ನಾವು ರೂಢಿ ಮಾಡ್ಕೊಂಡ್ಬಿಟ್ರೆ ಹಾಸ್ಪಿಟ್ಲಿಗೆ ಹಾಕೋದು ತಪ್ಪತ್ತೆ ಈಗ ನಾವು ಎಲ್ಲ ವಯೋಮಾನದವ್ರದ್ದು ಮಾತಾಡಿದ್ವಿ ವಯಸ್ಸಾದವರು ಅಂದರೆ ನಿಜವಾಗ್ಲೂ ವಯಸ್ಸಾದವರು ಅರವತ್ತರ ಮೇಲ್ಪಟ್ಟು ಐವತ್ತರ ಮೇಲ್ಪಟ್ಟು ಎಲ್ಲ ಇದ್ದಾರೆ ಅವರ ಆಹಾರ ಕ್ರಮಗಳು ಯಾವ ರೀತಿ ಇರಬೇಕು ಅವ್ರು ಯಾವುದ್ರ ಕುರಿತು ವಿಶೇಷವಾದ ಧ್ಯಾನವನ್ನು ವಹಿಸಬೇಕು ಇದ್ರ ಕುರಿತು ಹೇಳಿ ಅರವತ್ತು ವಯಸ್ಸಾಗಿದೆ ಅಂದ ತಕ್ಷಣ ರಿಟೈರ್ಡ್ ಏಜ್ ಅಂತ ಹೇಳ್ತೀವಿ ಮಕ್ಕಳು ಮೊಮ್ಮಕ್ಕಳು ಇವಾಗ ಯೂಶಲಿ ಯಾರೂ ಮನೆಯಲ್ಲಿರಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಅಥವಾ ವಯಸ್ಸಾದಂತಹ ಅಜ್ಜ ಅಜ್ಜಿ ಮಾತ್ರ ಮನೆಯಲ್ಲಿರ್ತಾರೆ ಅವಾಗೇನಾಗ್ಬಿಡತ್ತೆ ಮಾನಸಿಕವಾಗಿ ತುಂಬ ನೊಂದ್ಕೋತಾರವರು ಮಕ್ಕಳು ನಮ್ಮ ಜೊತೆ ಇಲ್ಲ ಮೊಮ್ಮಕ್ಕಳು ನಮ್ಮ ಜೊತೆ ಇಲ್ಲ ಅನ್ನೋದೊಂದು ಆ ಸೈಕೊಲಾಜಿಕಲ್ ಎಫೆಕ್ಟಿಂದ ಏನು ಮಾಡ್ತಾರೆ ತುಂಬ ಕಡಿಮೆ ತಿನ್ನೋದು ರೊಟ್ಟಿ ಒಂದು ಹೊತ್ತು ಮಾಡಿದ್ರ ಅದೇ ನೆಕ್ಸ್ಟ್ ಹೊತ್ತು ಅದೇ ಒಂದು ಎರಡು ತಿನ್ನೋದು ಬಿಡೋದು ಅದೊಂದೇ ಅಲ್ಲದೆ ಮಾತ್ರೆಗಳು ಆಲ್ರೆಡಿ ತುಂಬ ಜಾಸ್ತಿ ಇರುತ್ತೆ ಬಿ ಪಿ ಶುಗರಿಗೆ ಎಲ್ಲರೂ ತಗೋತಾರೆ ಅದರ ಜೊತೆ ಹೃದಯ ಸಂಬಂಧಿತ ಕಾಯಿಲೆ ಇದ್ರೆ ಅದಕ್ಕೂ ತಗೋತಾರೆ ಮಾತ್ರೆ ತೊಗೋಬೇಕಪ್ಪ ಅನ್ನೋ ಒಂದೇ ಕಾರಣಕ್ಕೆ ಊಟ ತಿಂತಾರೆ ಒಂದು ಇನ್ನೊಂದು ಹಲ್ಲು ಪಾಪ ಹಲ್ಲಿನ ಸಮಸ್ಯೆ ಇದ್ದರೆ ಅದು ತಿಂದಷ್ಟು ತಿನ್ನಲಿಕ್ಕೆ ಆಪ್ಷನ್ ಇರಲ್ಲ ಜಸ್ಟ್ ಅನ್ನನೋ ಗಂಜಿನೋ ತುಂಬ ಸಾಫ್ಟ್ ಫುಡ್ ಆ ಫಾರ್ಮಲ್ಲಿ ತಿಂತಿರ್ತಾರೆ ಅವರಿಗೆ ಹೆಚ್ಚಾದಂತಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು ಆ ಏಜ್ನಲ್ಲಿ ತುಂಬ ಎನರ್ಜಿ ಬೇಕಾಗಲ್ಲ ಯಾಕಂದರೆ ಅವ್ರು ಜಾಸ್ತಿ ಏನೂ ಕಾರ್ಯಚಟುವಟಿಕೆ ಮಾಡ್ತಿರಲ್ಲ ಬಟ್ ಜಾಸ್ತಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿನರಲ್ಸ್ ಬೇಕು ಇವಾಗ ಎಲ್ಲರ ಮನೆಯಲ್ಲೂ ಅಜ್ಜ ಅಜ್ಜಿ ಕ್ಯಾಲ್ಸಿಯಂ ಮಾತ್ರೆ ತೊಗೋತಾರೆ ವೈಟಮಿನ್ ಡಿ ತ್ರೀ ಮಾತ್ರೆ ತೊಗೋತಾರೆ ಒಂಥರ ಕಂಪಲ್ಸರಿ ಆಗಿಬಿಟ್ಟಿದೆ ಅದನ್ನು ಕ್ಯಾಲ್ಶಿಯಂ ಮಾತ್ರೆ ಅಷ್ಟು ನಮ್ಗೆ ಕ್ಯಾಲ್ಶಿಯಂ ಸಿಗುತ್ತಾ ಇಲ್ಲ ಮೂಲಭೂತವಾಗಿ ನಮ್ಮ ಆಹಾರದಲ್ಲೇ ನಮ್ಗೆ ಕ್ಯಾಲ್ಶಿಯಂ ಸಿಗುತ್ತೆ ನಮ್ಮ ಆಹಾರದಲ್ಲಿ ಕಡಿಮೆ ಮಾಡಿಕೊಂಡಾದಮೇಲೆ ನಮಗೆ ಬೇರೆ ಫಾರ್ಮ್ಸ್ ಬೇಕು ಸಪ್ಲಿಮೆಂಟ್ಸ್ ಬೇಕಾಗತ್ತೆ ಇವಾಗ ನಾವು ರಾಗಿ ಮುದ್ದೆ ಅಥವಾ ರಾಗಿ ಪದಾರ್ಥಗಳಲ್ಲಿ ಹೆಚ್ಚಾದಂತಹ ಕ್ಯಾಲ್ಶಿಯಂ ಇರುತ್ತೆ ಪ್ರೋಟೀನ್ ಏನಿದೆ ಅಲ್ಲ ಅದು ಹೆಚ್ಚಾಗಿ ಬೇಕು ಕ್ಯಾಲ್ಶಿಯಂ ಹೆಚ್ಚಾಗಿ ಬೇಕು ಐರನ್ ಹೆಚ್ಚಾಗಿ ಬೇಕು ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆದಂತಹ ಜಿಂಕ್ ಮ್ಯಾಗ್ನೀಷಿಯಮ್ ಇದೆಲ್ಲ ನಮ್ಮ ಮಾನಸಿಕ ಚಟುವಟಿಕೆಗೋಸ್ಕರ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಅದೇ ಹೇಳಿದ್ನಲ್ಲ ನಾನು ಒಂದೇ ಒಂದು ಪದಾರ್ಥ ಮೇಲೆ ರೊಟ್ಟಿ ಒಂದೇ ಒಂದು ಹೊತ್ತಿಗೆ ತಿಂದು ಬಿಟ್ಬಿಡಬಾರ್ದು ಅದರ ಜೊತೆ ಏನು ಮಾಡ್ತಿದ್ದೀವಿ ಯಾವ ಪಲ್ಯ ತಿಂತಿದ್ದೀವಿ ಯಾವ ಪ್ರಮಾಣದಲ್ಲಿ ತಿಂತಿದ್ದೀವಿ ಹೆಚ್ಚಾದಂತಹ ತಣ್ಣು ತರಕಾರಿ ತಿನ್ನಬೇಕು ಇವಾಗ ಹಣ್ಣು ತಿನ್ಲಿಕ್ಕೆ ಆಗ್ತಿಲ್ಲಪ್ಪ ಆ ಏಜಲ್ಲಿ ಜ್ಯೂಸ್ ಕುಡಿಬೋದಾ ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಅಥವಾ ನಾವು ಅಡಲ್ಟ್ಹುಡ್ಡಲ್ಲಿ ಜ್ಯೂಸ್ ಬೇಡ ಹೇಳ್ತೀವಿ ಬಟ್ ಆ ಏಜಲ್ಲಿ ಪಾಪ ಹಲ್ಲಿ ಇಲ್ಲದೆ ಹೋದಾಗ ಅಟ್ಲೀಸ್ಟ್ ಜ್ಯೂಸ್ ಫಾರ್ಮಲ್ಲಾದರೂ ಕುಡಿಬೇಕು ಅದರಿಂದ ಅವರಿಗೆ ಎನರ್ಜಿ ಸಿಗತ್ತೆ ಡಾಕ್ಟ್ರೆ ಈಗ ನಮ್ಮ ಒಂದು ಮಾತುಕತೆಯ ಕಡೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ ಈ ಒಂದು ಹಂತದಲ್ಲಿ ಈ ಎಲ್ಲ ವಯೋಮಾನದವ್ರಿಗೂ ಸಲ್ಲುವ ರೀತಿಯಲ್ಲಿ ಕೆಲವೊಂದು ಆಹಾರ ಕ್ರಮಗಳನ್ನು ಎಲ್ಲ ವಯೋಮಾನದವರು ಪಾಲಿಸಲೇಬೇಕು ಅನ್ನೋಂಥದ್ದು ಏನಿರುತ್ತಲ್ಲ ಅದ್ರ ಕುರಿತು ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ ಖಂಡಿತ ಸರ್ ನಾವು ಹುಟ್ಟಿದಾಗಿಂದ ಹಾಲು ಕುಡಿತಾ ಬರ್ತೀವಿ ಒಂದು ವಯಸ್ಸಿಗೆ ಬಂದ ತಕ್ಷಣ ಹಾಲು ಬಿಟ್ಬಿಡ್ತೀವಿ ಚಹಾ ಕಾಫಿ ಇದನ್ನು ನಾವು ರೂಢಿಸ್ಕೊತೀವಿ ನಾವು ಆದಷ್ಟು ಚಹಾ ಕಾಫಿಯನ್ನು ಕುಡಿಬಾರ್ದು ಯಾಕೆ ಕುಡಿಬಾರ್ದು ಕಾಫಿ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಹಾರ್ಮೋನ್ಸ್ಗೆ ಏರುಪೇರಾಗಲು ದೊಡ್ಡ ಕಾರಣ ಆಗಿದೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಕಾಫಿ ಅವಾಯ್ಡ್ ಮಾಡಬೇಕು ಬೇರೆ ಏನು ತೊಂದರೆ ಆಗುತ್ತೆ ಕಾಫಿ ಟೀ ಕುಡಿಯೋದ್ರಿಂದ ನಾವು ಕುಡಿತೀವಿ ತುಂಬ ದಿನದಿಂದ ಅಭ್ಯಾಸ ಇದೆ ಹಾಗಾಗಿಬಿಟ್ಟು ಕುಡಿತೀವಿ ಮೇಡಮ್ ಅಂತ ಹೇಳ್ತಾರೆ ನಮ್ಮ ಮೂಳೆಗಳನ್ನು ತುಂಬ ವೀಕ್ ಮಾಡಿಬಿಡತ್ತೆ ತುಂಬ ಜನರಿಗೆ ಇವಾಗ ಆಸ್ಟಿಯೋಪೋರೋಸಿಸ್ ಅಂತ ಒಂದು ಕಾಯಿಲೆ ಇದೆ ಮಿದು ಮೂಳೆ ಕಾಯಿಲೆ ನಾವು ಅದು ಹೆಚ್ಚಾಗಿ ಕಾಫಿ ಟೀ ಕುಡಿಯೋದ್ರಿಂದ ಕೆಲವೊಬ್ಲ್ಲ ಮದ್ಯಪಾನನೂ ಮಾಡ್ತಾರೆ ಮದ್ಯಪಾನ ಆಪ್ಷನಲ್ ಇದ್ರೂ ಚಹಾ ಕಾಫಿ ಪ್ರತಿಯೊಬ್ಬರು ಕುಡಿತಾರೆ ಆದಷ್ಟು ಬೇಸಿಕನ್ನು ಅವಾಯ್ಡ್ ಮಾಡೋಣ ಸೊ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಮೂಳೆಗಳು ಆಗಿ ಉಳಿಯುತ್ತೆ ಮೇಲೆ ನಮಗೆ ಸ್ವಲ್ಪ ಎಲ್ಲೋ ಕಾಲು ಬಡಿ ತಂದ್ರೂ ಫ್ರ್ಯಾಕ್ಚರ್ ಆಗಿಬಿಡತ್ತೆ ಅದೆಲ್ಲನೂ ನಾವು ಅವಾಯ್ಡ್ ಮಾಡ್ಬೋದು ಸೊ ಚಹಾ ಕಾಫಿ ಬಿಡಬೇಕು ಇನ್ನೊಂದೇನೆಂದರೆ ಆದಷ್ಟು ಜ್ಯೂಸನ್ನು ಅವಾಯ್ಡ್ ಮಾಡಬೇಕು ಜ್ಯೂಸ್ ತುಂಬ ರಿಫೈನ್ಡ್ ಫಾರ್ಮ್ ಆಗಿಬಿಡುತ್ತೆ ಅದರಲ್ಲಿ ಸಕ್ಕರೆ ಬೇರೆ ಹಾಕಿರ್ತಾರೆ ನಾವು ಇಡೀ ಹಣ್ಣು ಹೆಚ್ಚಾಗಿ ಸೇವಿಸೋದ್ರಿಂದ ಅದರಲ್ಲಿ ಇರುವಂತಹ ನಾರಿನಾಂಶನೂ ನಮಗೆ ಸಿಗುತ್ತೆ ಅದರಿಂದ ತುಂಬ ಕಾಮನ್ ಆಗಿ ಎಲ್ಲರೂ ಹೇಳುವಂತಹ ಮಲಬದ್ಧತೆ ಕಾಯಿಲೆಯನ್ನು ನಾವು ನಮ್ಮ ದೈನನಿತ್ಯ ಆಹಾರದಲ್ಲೇ ಸರಿ ಮಾಡ್ಕೋಬಹುದು ತುಂಬ ಕಾಮನ್ ಆಗಿ ಇವಾಗ ಮದ್ಯಪಾನ ಎಲ್ಲ ವಯಸ್ಸಿನವರು ಸೇವಿಸ್ತಿದ್ದಾರೆ ಅದರಿಂದ ಏನಾಗ್ಬಿಡತ್ತೆ ಲಿವರ್ ಒಂದೇ ಕಾಯಿಲೆ ಅಲ್ಲದೆ ನಮ್ಮಲ್ಲಿ ಬೊಜ್ಜು ಡೆಪಾಸಿಟ್ಗೂ ಅದು ಒನ್ ಆಫ್ ದ ಮೇಜರ್ ಇಶ್ಯೂ ಆಗಿದೆ ಅದರಿಂದ ನಮಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಉಂಟಾಗುವ ಚಾನ್ಸಸ್ ಹೆಚ್ಚಾಗುತ್ತೆ ಹಾಗಾಗಿಬಿಟ್ಟು ನಾವು ಮದ್ಯಪಾನವನ್ನು ತುಂಬ ಲಿಮಿಟ್ ಮಾಡಬೇಕು ಅಥವಾ ಮಾಡದೇ ಇದ್ದರೂ ಇನ್ನೂ ಉತ್ತಮ ಇನ್ನೊಂದು ಎಗ್ ತುಂಬ ಜನ ಬರ್ತಾರೆ ಎಗ್ಗಲ್ಲಿ ಅಷ್ಟೇ ತಿಂತೀವಿ ಮೇಡಮ್ ಎಲ್ಲೋ ಬಿಸಾಕ್ಬಿಡ್ತೀವಿ ಫ್ಯಾಟ್ ಅಂತಲ್ಲ ಅದು ತುಂಬ ಹೆಲ್ತಿಗೆ ಎಫೆಕ್ಟ್ ಆಗುತ್ತಲ್ಲ ಹಾಗಾಗ್ಬಿಟ್ಟು ತಿನ್ನಲ್ಲ ಅಂತಾರೆ ಇವಾಗ ಯಾವ ಏಜ್ನವರು ಇಡೀ ಎಗ್ ತಿನ್ನಬೇಕು ಎಲ್ಲ ಏಜ್ನವರು ಇಡೀ ಎಗ್ ತಿನ್ನಬೇಕು ಯಾಕಂದರೆ ಎಲ್ಲೋ ಪಾರ್ಟ್ ಏನಿರತ್ತಲ್ಲ ಹಳದಿ ಭಾಗ ಅದರಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ ಫ್ಯಾಟ್ ಇದೆ ಹೌದು ಒಳ್ಳೆ ಫ್ಯಾಟ ಕೆಟ್ಟ ಫ್ಯಾಟಾ ಒಳ್ಳೆ ಫ್ಯಾಟ್ ಆ ಒಳ್ಳೆ ಫ್ಯಾಟ್ ನಮ್ಮ ದೇಹಕ್ಕೆ ಬೇಕು ಹಾಗಾಗಿಬಿಟ್ಟು ಎಲ್ಲ ವಯಸ್ಸಿನವರು ತಿನ್ಬೋದು ಮೂತ್ರಪಿಂಡದ ಸಮಸ್ಯೆ ಏನಿರತ್ತಲ್ಲ ಅವ್ರು ಮಾತ್ರ ಕೇವಲ ಬಿಳಿ ಪಾಟನ ತಿನ್ನಬೇಕು ಬಿಟ್ಟರೆ ಎಲ್ಲರೂ ಇಡೀ ಎಗ್ಗನೆ ತಿನ್ಬೌದು ಆಮೇಲೆ ಸ್ಥಳೀಯವಾಗಿ ಸಿಗುವಂತಹ ಸೊಪ್ಪು ಹಣ್ಣು ತರಕಾರಿ ಹೆಚ್ಚಾಗಿ ಬೆಳೆಸಬೇಕು ಅದರಿಂದ ಕೆಲವೊಂದು ಪೌಷ್ಟಿಕಾಂಶಗಳು ಹೆಚ್ಚಾಗಿ ಇರುತ್ತೆ ಪ್ರತಿದಿನವೂ ಬೇರೆ ಬೇರೆ ಸೊಪ್ಪುಗಳು ತಿನ್ನೋದ್ರಿಂದ ಮೈಕ್ರೋನ್ಯೂಟ್ರಿಯನ್ ಡೆಫಿಶಿಯನ್ಸಿ ಕಾಣ್ಬರಲ್ಲ ಸರಿ ಡಾಕ್ಟ್ರೆ ಇದುವರೆಗೂ ತಾವು ನಮ್ಮ ಜೊತೆಗೆ ಮಾತನಾಡ್ತಾ ಒಬ್ಬರು ಡೈಟಿಷಿಯನ್ ಅಂದರೆ ಆಹಾರ ತಜ್ಞರಾಗಿ ತಾವು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಆಯಾ ವಯೋಮಾನದಲ್ಲಿ ಏನು ತಿನ್ನಬೇಕು ಎಷ್ಟು ತಿನ್ನಬೇಕು ಯಾಕಾಗಿ ತಿನ್ನಬೇಕು ಇದೆಲ್ಲದರ ಕುರಿತು ವಿಶುದ್ಧವಾಗಿ ತಿಳಿಸಿದ್ದೀರಿ ಜೊತೆಗೆ ಸಾಮಾನ್ಯವಾಗಿ ನಮ್ಮ ಊಟದಲ್ಲಿ ಯಾವ ಅಂಶ ಇರಬೇಕು ಯಾವ ಅಂಶ ಇರಬಾರ್ದು ಇದನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ ಇದೆಲ್ಲದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೆಯೇ ನಮ್ಮ ಸಂಸ್ಥೆ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್